ಹೇಳಿ, ಯಾಕೆ ಓದಲಿಲ್ಲ? ಓದು ಬರಹ ಕಲಿಯೋಕ್ಕೆ ಯಾಕೆ ಇಷ್ಟೊಂದು ಹಠ? ಇಷ್ಟು ದಿನ ನಾನು ನಿಮ್ಮನ್ನ ಈ ವಿಷಯ ಕೇಳಿರಲಿಲ್ಲ. ನೀವು ಬೇಜಾರು ಮಾಡ್ಕೋತೀರಾ ಅಂತ ನನಗೆ ಗೊತ್ತಿತ್ತು. ಆದರೆ ಈ ಒಂದು ವಿಷಯದಿಂದ ನಮ್ಮಿಬ್ಬರ ಮಧ್ಯೆ ಪದೇ ಪದೇ ಮನಸ್ತಾಪ ಬರೋದು ಬೇಡ ರಾಮು ಅವರೇ. ಹೇಳಿ, ಓದೋದಕ್ಕೂ ಅತ್ತೆಗೂ ಏನು ಸಂಬಂಧ? ಅದಿಂದಾನೆ ನಾನು ನಮ್ಮ ಅವನ ಕಳ್ಕೊಂಡೆ ಅಂತ ನನ್ನ ಮನಸ್ಸಿಗೆ ಯಾವಾಗಲೂ ಅನ್ನಿಸ್ತಿರ್ತದೆ ನಮ್ಮ ಅವರೇ. ನೀವು ಯಾಕೆ ಹಾಗೆ ಅನ್ಕೋತೀರಾ? ನಮ್ಮ ಅವನಿಗೆ ನಾನು ಸಣ್ಣದಾಗಿ ಓದಬೇಕು ಅಂತ ಆಸೆ ಇತ್ತು. ಮೊದಲು ನಾನು ಸಂದಾಗೆ ಓದ್ತಾ ಇದ್ದೆ ನಮ್ಮೋರೆ, ಸರಿಯಾಗಿ ಸ್ಕೂಲ್ಗೆ ಹೋಗ್ತಾ ಇದ್ದೆ. ಆಮೇಲೆ ಏನಾಯ್ತು? ಎಂಟು ಗಂಟೆಗೆ ಮಧ್ಯರಾತ್ರಿ 12 ಗಂಟೆ ಥರ ಆಗಿದೆ. ರಾಮು ಅವರೇ, ಸಮಾಧಾನ. ನೀವು ಈ ಕೋಣೆಗಿಲ್ಲದೆ ಇದ್ದಾಗ ಇದನ್ನೆಲ್ಲ ನೋಡಿ ನೀವು ಏಟ್ ನೆನಪಾಯ್ತಿದ್ರೋ ಅವನು ಆಟ ನೆನಪಾಯ್ತಿದ್ದು ನಮ್ಮೋರೆ.
ಲಿಖಿತ ಕಲಿಯುವಾಗ್ಲೂ ನಮ್ಮವ್ವ ಆಯ್ತಿದ್ರೆ ಸ್ಯಾನೆ ಕುಸಿಪಟ್ಟಿರೋಳು ಅನ್ಕೋತಿರ್ತೀನಿ. ಮೊದಮೊದಲು ಸ್ಯಾನೆ ಇಷ್ಟಪಟ್ಟು ಸ್ಕೂಲ್ಗೆ ಹೋಯ್ತಿದ್ದು ನನಗೆ, ಆಮೇಲೆ ಅದ್ಯಾಕೋ ಕಲಿಯಕ್ಕೆ ಸಮಯನೇ ಆಗಲಿಲ್ಲ. ಬತ್ತಾ ಬತ್ತಾ ಓದಿನ ಬಗ್ಗೆ ಬೇಸರ ಶುರುವಾಗೋಯ್ತು. ಆಮೇಲೆ ವ್ಯಾಸನ ಶುರು ಆಗೋಯ್ತು. ದ್ವೇಷನ? ದ್ವೇಷ ಯಾಕೆ ರಾಮೋರೇ? ಯಾಕೆ ರಾಮೋರೇ? ಇಡೀ ಪ್ರಪಂಚದಾಗೆ ಸ್ಯಾನೆ ಪ್ರೀತಿ ಮಾಡೋದು ನಮ್ಮ ಅವನ್ನೇ ಕಿತ್ಕೊಂಡ್ ಮ್ಯಾಕೆ ಅಂತ ವಿದ್ಯಾಭ್ಯಾಸದ ಬಗ್ಗೆ ದ್ವಾಸ ಬರದೇ ಇರ್ತೈತ ನಮ್ಮವ್ರೆ ಹೇಳಿ. ರಾಮೋರೇ, ಅಂದ್ರೆ ಅತ್ತೆ ದೂರ ಆಗೋಕೆ ವಿದ್ಯಾಭ್ಯಾಸನೇ ಕಾರಣ ಅಂತ ಹೇಗೆ ಹೇಳ್ತೀರಾ? ಅತ್ತೆ ಹೇಗೆ ತೀರ್ಕೊಂಡ್ರು? ಅವ್ರು ತೀರ್ಕೊಂಡಾಗ ನೀವಿದ್ರ? ಏನಾಯ್ತು ರಾಮೋರೇ? ರಾಮೋರೇ ಹೇಳಿ ಹೇಳಿ ರಾಮೋರೇ. ಇವಳು ಯಾಕೆ ಇದನ್ನೆಲ್ಲ ಈಗ ಕೇಳ್ತಿದ್ದಾಳೆ? ಈ ಟೀಚರ್ ಏನೇನೋ ಕಂಡು ಹಿಡಿಯೋಕೆ ಹೊರಟಿದ್ದಾಳ ಹೇಗೆ? ಓ, ನೀವಿಬ್ರು ಸೀರಿಯಸ್ ಆಗಿ ಏನೋ ಮಾತಾಡ್ತಿದ್ರಿ ಅನ್ಸುತ್ತೆ. ನಾನು ಬಂದು
ಡಿಸ್ಟರ್ಬ್ ಮಾಡಿಬಿಟ್ಟೆ, ಸಾರಿ. ನಾನು ಆಮೇಲೆ ಬಂದು ಮಾತಾಡ್ತೀನಿ. ಇಲ್ಲ ಅದಕ್ಕೆ ಹಂಗೇನಿಲ್ಲ, ಹೇಳಿ. ಅದು ಬಾಬಾ, ನಾಳೆ ನೀವು ಮಾಲೆ ಹಾಕೊಳ್ತಿದ್ದೀರಾ ಅಲ್ವಾ, ಅದ್ರ ಬಗ್ಗೆ ಸುಮ್ಮನೆ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಹ್ಞೂ ಅದಕ್ಕೆ ಉಸ್ತಾದ್ ಹೇಳವ್ರೆ, ಆದರೆ ಇನ್ನು ಜಾನಕಿ ಅವ್ರು ಒಪ್ಕೋಬೇಕು. ಹಾಂ, ಜಾನಕಿ ಒಪ್ಕೊಳ್ಬೇಕಾ? ಯಾಕೆ ಜಾನಕಿ? ಮಾಲೆ ಹಾಕೊಳ್ಳೋದು ಒಳ್ಳೇದೇ ಅಲ್ವಾ ಅಲ್ವಾ ಬಾವ? ಜಾನಕಿ ಒಪ್ಕೋತಾರೆ ಬಾವ, ನೀವು ಪಂದ್ಯದಲ್ಲಿ ಗೆಲ್ಲಬೇಕು ಅಂತ ಉಸ್ತಾದನ್ನು ಮಾಡಿಸ್ತಿದ್ದಾರೆ. ನಮ್ಮೂರಿಗೆ ಒಳ್ಳೆ ಹೆಸರು ಬರಬೇಕು ಅಂದರೆ ಈ ಸಲ ಪಂದ್ಯದಲ್ಲಿ ನೀವು ಗೆಲ್ಲಲೇಬೇಕು. ಸೊ ನೀವು ಯಾವುದೇ ಕಾರಣಕ್ಕೂ ಮಾಲೆ ಹಾಕೊಳ್ಳೋದನ್ನು ತಪ್ಪಿಸ್ಬೇಡಿ. ನಾನಿನ್ನು ಬರ್ತೀನಿ ಬಾವ. ಜಾನಕಿ, ಬಾವನ ಹತ್ರ ಅತ್ತೆ ಬಗ್ಗೆ ಏನೋ ಮಾತಾಡ್ತಿರೋ ಹಾಗಿತ್ತು. ಪಾಪ, ಬಾವನ ಹತ್ರ ಅತ್ತೆ ಬಗ್ಗೆ ಯಾಕೆ ಮಾತಾಡಿ ಅವ್ರ ಮನ್ಸಿಗೆ ಬೇಸರ ಮಾಡ್ತೀರಾ? ಲೆಟ್ ಹಿಮ್ ಟೇಕ್ ಸಮ್ ರೆಸ್ಟ್ ನೋ. ಬರ್ತೀನಿ ಬಾವ. ಏನಿಲ್ಲ ಸರ್ದವ, ನೀವು ನಡಿ, ನಾನು ಬರ್ತೀನಿ. ನಂದತ್ತವ್ರು ಯಾಕೆ ರಾಮು ಅವ್ರ ಮಾಲೆ ಹಾಕೊಳ್ಳೋದ್ರ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸ್ತಾ ಇದ್ದಾರೆ? ಅಣ್ಣ, ಬಿದ್ದಿದ್ಯಾ? ಹುಷಾರಾಗಿ ನೋಡ್ಕೊಂಡು ಬರೋಣ. ಏಯ್, ನಾವು ಸ್ಟಡಿಕಲ್ಲ. ದೇವ, ನಾನ ಹೆಂಗ್ ನಿನ್ನ ನಮ್ಮ ಮನೆ ಗಂಟ ಸೇಫ್ ಆಗಿ ಕರ್ಕೊಬಂದು, ನೀನು ಹಂಗೆಯ ನಿಮ್ ಮನೆಗೆ ಸೇಫ್ ಆಗಿ ಹೋಗ್ಬೇಕಲ್ಲ. ಲೈ ಬಾಯ್ಕಲ್ಲ, ಟಾಟಾ. ಸರಿ ಕಣ್ಣು. ಅಣ್ಣು ಸಕಣ್ಣು, ನಾಳೆಗೆ ಹೊಸಿ ರೆಡಿ ಮಾಡ್ಕೊಂಡು ಬರೋಣ. ಲೈ, ನಂಗೆ ಹೇಳ್ತೀಯನ್ಲ, ನಾನು ನಾಳೆಗೆ ನೋಡ್ತಾ ಇರ್ಕಲ್ಲ, ನೋಡ್ತಾ ಇರಲ್ಲ ನಾಳೆ ನಾ ಹೆಂಗ್ ಟಿಪ್ ಟಾಪ್ ಆಗಿ ರೆಡಿ ಆಗಿ ಬರ್ತೀನಂತ. ಅಯ್ಯೋ ಅಣ್ಣು, ನಾ ಹೇಳಿದ್ದು ಆ ಟಿಪ್ ಟಾಪ್ ರೆಡಿ ಅಲ್ಲ ಅಣ್ಣು, ಈ ರೆಡಿಯಾ? ಏ ಹಾಕಲ್ಲ. ಇಲ್ಲ ಅಂದ್ರೆ ನಾಳೆಗೆ ಹೋಗಿ ಆಟ ಆಡಕ್ ಆಗಕ್ಕಿಲ್ಲ ಕಣ್ಣಣ್ಣು. ಓ ಹಂಗಂತ? ಸರಿ ಕಣ್ಣಣ್ಣು, ನಾ ಇನ್ ಬರ್ತೀನಿ. ದೇವ ಬಾಲೆ ಬಾಲೆ ಅಣ್ಣು ಬಾಲೆ. ದೇವ ಅಣ್ಣು, ಮೇಲೆ ಬರ್ತೈತಿಲ್ಲ ನಮ್ಮ ತಾಯಣಗ್ಲೂ ಬರ್ತಾ ಇಲ್ಲ ಕಣ್ಣಣ್ಣು. ಅಲ್ಲ ದೇವ, ಒಳ್ಳೆ ಬ್ರ್ಯಾಂಡು ಕಲ್ಲ ಕಣ್ಣು, ನೆಕ್ಸ್ಟ್ ಟೈಮ್ ಇದನ್ನ ಕುಡಿಬೇಕಲ್ಲ. ಈ ಬ್ರ್ಯಾಂಡಿಗೆ ಆರ್ಡರ್ ಮಾಡುವ. ಆಯ್ತು ದೇವ, ನಾ ಇನ್ ಬರ್ತೀನಿ ಕಣ್ಣು, ಹುಷಾರಾಗು ಕಣ್ಣು, ನಾ ಇನ್ ಬರ್ತೀನಿ. ಗುಡ್ ನೈಟ್. ದೇವ ಬಲೆ ಬಲೆ. ಏನಣ್ಣು, ಸೇಫ್ ಆಗೋಲ್ಲ. ಆಯ್ತು ಕಣ್ಣು, ಬರ್ತೀನಿ. ಬೈ, ಸಿ ಯು, ಟಾಟಾ. ಏ ಸಕ, ಎಲ್ಲಿಗ್ಲ ಹೋಗಿದ್ದೆ? ಒಂದು ಹತ್ತು ನಿಮಿಷ ಮುಂಚೆ ಬರೋದಲ್ವಾ, ಒಟ್ಟಿಗೆ ಊಟ ಮಾಡ್ಬೋದಿತ್ತು. ಬೋಲಿ ಬಾ, ಊಟ ಮಾಡುವೆ. ನಂದು ಆಯ್ತು ರಮಣ್ಣ, ಊಟ ಆಯ್ತು. ಅಶೋಕ, ಹಸಿ ಉಣ್ಬಾರ್ಲಾ?
ನಂದು ಆಯ್ತು ಸರ್ ದವ್ವ, ಈಗ ಮಾಡಿ ಬಂದೆ. ಅಶೋಕ್, ಬ್ಯಾಲೆನ್ಸ್ ಅದು ಮೆಟ್ಲು ಸರಿಯಿಲ್ಲ, ಫಾಲ್ಟ್. ಒಂದು ನಿಮಿಷ ಬಾವ, ನೀವು ಮಾಲೆ ಹಾಕೊಂಡ್ಮೇಲೆ ಹೊರಗೆ ಮಲ್ಕೊಳ್ಬೇಕಲ್ವಾ, ಜೊತೆಗೆ ಇವರನ್ನು ಕರ್ಕೊಂಡು ಹೋಗಿ. ಹೊರಗಡೆನಾ? ಯಾಕೆ ಹೊರಗಡೆ ಯಾಕೆ? ರಾಮಣ್ಣನ ಜೂಮ್ ಜಾಗ ಇಲ್ವಾ? ರಾಮಣ್ಣ ಅತ್ತಿಗೆ, ನೀವು ಬೇಕಾದ್ರೆ ನನ್ನ ರೂಮಲ್ಲಿ ಮಲ್ಕೊಳ್ಳಿ, ಮಲ್ಕೊಳ್ಳಿ ರಾಮಣ್ಣ. ನಂದಿ, ನಾನು ನೀನು ಹೊರಗಡೆ ಹೋಗೋಣ. ಅಶೋಕ್, ಏನ್ ಮಾತಾಡ್ತಿದ್ದೀರಾ ನೀವು? ನಿಮಗೆ ಸ್ವಲ್ಪನಾದ್ರೂ ಅರ್ಥ ಆಗ್ತಿದ್ಯಾ? ಬಾವ ನಾಳೆ ಮಾಲೆ ಹಾಕೊಳ್ತಿದ್ದಾರೆ. ಏನು ಮಾಲೆ? ಏನು ರಾವಣ, ನಂದಿ ಏನೇನೋ ಹೇಳ್ತವಳೆ. ಅದು ಏನಿಲ್ಲ ಕಲ್ಲ. ಏನು ಇಲ್ವಾ ಬಾವ, ಬೇಕಿದ್ರೆ ನೀವು ಇವ್ರನ್ನ ಇವತ್ತೇ ಹೊರಗೆ ಕರ್ಕೊಂಡೋಗಿ ಮಲ್ಕೊಳ್ಳಿ. ರಾಮು ಅವರೇ, ನೀವು ಮಾಲೆ ಹಾಕ್ಕೋಬೇಕಾ ಇಲ್ವಾ ಅಂತ ನಾವಿಬ್ಬರಿನ್ನೂ ಮಾತಾಡಿಲ್ಲ. ಹ್ಞೂ ನಮ್ಮವರೇ. ಅದರಲ್ಲಿ ಮಾತಾಡೋದೇನಿದೆ ಜಾನಕಿ? ನಂದಿತ್ ಅವರೆ, ನಾನು ರಾಮು ಅವರು ಮಾತಾಡ್ತಿದ್ದೀವಲ್ಲ, ನೀವು ಅಶೋಕ್ ಅವ್ರನ್ನ ಕರ್ಕೊಂಡು ಒಳಗೆ ಹೋಗಿ. ರಾಮು ಅವರೇ ಬನ್ನಿ. ಅದಕ್ಕೆ ಗುಡ್ ನೈಟ್. Good dream. ರಾಮಣ್ಣ ಇಲ್ಲಿ ಬಾ. ರಾಮಣ್ಣ ನನ್ನ ಮಾತು ಸಿಕ್ಕಿರು, ಇಲ್ಲಿ ಬಾ. ನಾನು ಇದೀನಿ ರಾಮಣ್ಣ, ಟೆನ್ಷನ್ ಮಾಡಬೇಡ, ನಾನು ಇದ್ದೀನಿ. ಬಾ ಇಲ್ಲಿ. ಲೇಯ್ ಹೋಗ್ ಮನಿಕ ಹೋಗು. ಇಲ್ಲ ರಾಮಣ್ಣ, ಮನಿಕ ಹೋಗ್ಲ. ಯಾವ ಮಾತೆ ಕೇಳ. ಇವಳು ತಿರುಗಿ ಬೀಳೋದು ನೋಡಿದ್ರೆ ಮಾಲೆ ಹಾಕೋದನ್ನ ಕೆಡಿಸೋ ಪ್ಲಾನ್ ಮಾಡ್ತಿದ್ದಾಳೋ ಏನೋ. ಮಾಡ್ತೀನಿ. ನಿಮ್ಮ ಅತ್ತಿಗೆ ಕೇಳಿದ್ರೆ ಎಲ್ಲದಕ್ಕೂ ಹೂ ಅಂತೀರಾ ಅಲ್ವಾ? ನಾನೇನಂದೆ ನಮ್ಮೋರೆ, ಸುಮ್ಕೆ ನಿಂತಿದ್ನಲ್ಲ. ಅದೇ, ಯಾಕೆ ಸುಮ್ಮನೆ ಇದ್ರಿ? ನಾನು ಜಾನಕಿಯವರು ಮಾಲೆ ಹಾಕೊಳ್ಳೋದ್ರ ಬಗ್ಗೆ ಏನು ನಿರ್ಧಾರ ಮಾಡಿಲ್ಲ ಅಂತ ಹೇಳಕ್ಕಾಗ್ತಿರ್ಲಿಲ್ವಾ? ನೋಡಿ, ಈಗಲೂ ಏನು ಮಾತಾಡ್ದೆ ನಿಂತಿದ್ದೀರಲ್ಲ. ಅಲ್ಲ ನಮ್ಮರೆ, ನಾನೇನ ಹೇಳಕ್ ಹೋಗಿ ನೀವೇನಾರ ಅನ್ಕೊಳ್ಳೋದು ಯಾಕೆ ಸುಮ್ಕೆ ಅಂತ? ಅಂದ್ರೆ ನಾನೇ ಬೇಕು ಬೇಕು ಅಂತ ಜಗಳ ಮಾಡ್ತೀನಿ ನಿಂತಿದ್ದೀರಾ? ಅಯ್ಯೋ ನಮ್ಮರೆ, ನಾನೆಲ್ಲ ಹಂಗಂದೆ. ಏನು ಅದು ನಮ್ಮರೆ, ನಾಳಿಕ್ಕೆ ನಾನು ಮಾಲೆ ಹಾಕಳ್ಳ. ನೀವು ಕಲಿಯೋದು ನಿಲ್ಸಿ ಎಷ್ಟು ದಿನ ಆಗಿದೆ ಅಂತ ನೆನಪಿದೆಯಾ ನಿಮಗೆ? ಅದಕ್ಕೂ ಇದಕ್ಕೂ ಏನು ಸಂಬಂಧ ನಮ್ಮೋರೆ? ಸಂಬಂಧ ಇದೆ. ಮಾಲೆ ಹಾಕೊಂಡ್ಮೇಲೆ ಆ ಪೂಜೆ ಈ ಪೂಜೆ ಅಂತ ಓದೋಕ್ ನಿಲ್ಲಿಸ್ತೀರಾ ಅಷ್ಟೇ. ಇಲ್ಲ ಇಲ್ಲ, ಗುರುಗಳು ಓದೋಕೆ ಒಪ್ಕೊಂಡಿದ್ಕೆಯ ನಾನು ಮಾಲೆ ಹಾಕೊಳಕ್ ಒಪ್ಕೊಂಡಿದ್ದು, ಆದರೆ ಮನೆಯೊಳಗೆ ಬರಂಗಿಲ್ಲ ಅಷ್ಟೇಯ. ನೀವು ಬರ್ತೆ ನಾನು ಹೇಗಿರಲಿ? ಹಂಗಂದ್ರೆ ಏನು ಅರ್ಥ ಆಗಲ್ಲ ನಿಮಗೆ, ಪೆದ್ ಪೈಲ್ವಾನ ನಮ್ಮರೆ. ನಂಗೆ ಬೈತಾ ಇದ್ದೀರಾ?